ಈ ದಿನ ಬೆಂಗಳೂರಿನ ನಗರದ ಎಲ್ಲ ನಮ್ಮ ಟಿವಿ ಅಂಡ್ ಪ್ರಿಂಟ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಎಲ್ಲವರಿಗೂ ಕೂಡ ರಾಷ್ಟ್ರೀಯ ಈಡಿಗೆ ಮಹಾಮಂಡಳಿಯಿಂದ ನಿಮಗೆಲ್ಲರಿಗೂ ಕೂಡ ನಮಸ್ಕಾರಗಳು. ಈಡಿಗ ಮಹಾಮಂಡಳಿಯ ನೇತೃತ್ವದಲ್ಲಿ ಇವತ್ತು ಏರ್ಪಡಿಸಿರತಕ್ಕಂಥದ್ದು ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರತಕ್ಕಂಥ ಗಣ್ಯ ವ್ಯಕ್ತಿಗಳನ್ನೇ ಪರಿಚಯವನ್ನು ಮಾಡುತ್ತೇವೆ. ಒಂದು ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ರಾಷ್ಟ್ರೀಯ ಕಾರ್ಯದರ್ಶಿಯಾದ ಶ್ರೀ ಡಾಕ್ಟರ್ ಬಿ ಎಚ್ ಮಂಜೇಗೌಡ. ಅದೇ ರೀತಿಯಲ್ಲಿ ಪ್ರವರ್ಗ ಒಂದು ಸುಮಾರು 195 ಜಾತಿ ಬರತಕ್ಕಂಥ ಪ್ರವರ್ಗ ಒಂದಿನ ಆ ಸಂಘಟನೆಯ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀ ಲೋಕೇಶ್ ಅವರು ಅದನ್ನ ಪ್ರಧಾನ ಕಾರ್ಯದರ್ಶಿ. ಅದರಲ್ಲಿ ಅಲಮಾರಿ ಸಮಾಜಗಳು ಮತ್ತು ಪ್ರವರ್ಗ ಒಂದರಲ್ಲಿ ಏನೇನು ಮುಖ್ಯವಾರ ಯಾದವ ಎಲ್ಲರೂ ಬರ್ತದೆ ಅದರಲ್ಲಿ. ಅದೇ ರೀತಿಯಲ್ಲಿ ವಿಶ್ವಕರ್ಮ ಸಮುದಾಯದಿಂದ ಸಮಾಜದ ಮುಖಂಡರಾಗಿರ್ತಕ್ಕಂಥ ಶ್ರೀ ರಾಜಶೇಖರ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸುತ್ತಾರೆ. ಗೋರ್ಖ ಸಮುದಾಯದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜೋಗ್ಮಲ್ ಅವರು ಇದರಲ್ಲಿ ಭಾಗವಹಿಸುತ್ತಾರೆ. ಅದೇ ರೀತಿಯಲ್ಲಿ ನರಸಿಂಹ ಅವರು ಯಾದವ ಸಮುದಾಯದ ಕಾರ್ಯದರ್ಶಿಯಾಗಿ ಅವರು ಇದರಲ್ಲಿ ಭಾಗವಹಿಸುತ್ತಾರೆ. ಅದೇ ರೀತಿಯಲ್ಲಿ ಜಯರಾಮ್ ಅವರು ಕೋಲಿ ಮತ್ತು ಬೇತ ಸಮುದಾಯದಿಂದ ಭಾಗವಹಿಸುತ್ತಾರೆ ಬರ್ತಾ ಇದ್ದಾರೆ. ಮತ್ತು ಮಡಿವಾಳ ಸಮುದಾಯದಿಂದ ಶ್ರೀ ಲಕ್ಷ್ಮಣನ್ ಅವರು ಭಾಗವಹಿಸುತ್ತಾರೆ. ಅದೇ ಅಲಮಾರಿ ಸಮುದಾಯದಿಂದ ತುಕಾರಾಮ್ ಅವರು ಅಲಮಾರಿ ಸಮುದಾಯದಿಂದ ಬನ್ನಿ ಬನ್ನಿ. ಸೊ ನಾವು ಕಳೆದ 15-20 ದಿನ ಹಿಂದೆ ಬೆಂಗಳೂರಲ್ಲಿ ಲೋಕೇಶ್ ಅವರ ನೇತೃತ್ವದಲ್ಲಿ ನಮ್ಮ ಶ್ರೀನಿವಾಸ್ ಯಾದವ್ ಅವರ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ದೊಡ್ಡ ಒಂದು ಸಭೆಯನ್ನು ಮಾಡಿದ್ದೀವಿ. ಆ ಸಭೆ ಮತ್ತು ಅವರದ್ದು ಒಂದು ಬೆಂಬಲ ತಗೊಂಡು ಮತ್ತು ಈಡಿಗ ಬಿಲ್ಲವ ದೀವರು ಹಾಗೂ ನಾಮಧಾರಿ ಸಮುದಾಯದ ಇವತ್ತು ಅವಕಾಶ ವಂಚಿತರಾದ ಅವ್ರನ್ನ ಸೇರಿಸ್ಕೋಬೇಕು. ಅದು ಮಧ್ಯದಲ್ಲಿ ನಾನು ಮತ್ತೊಂದು ಇಬ್ಬರು ಹೆಸರುಗಳು ಮರೆತೋಯಿತು. ಶ್ರೀ ರಾಘವೇಂದ್ರ ನಾಯಕ್ ಸಿದ್ದಾಪುರ, ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ರಾಜ್ಯ ಸಹ ಸಂಘಟನಾ ಕಾರ್ಯದರ್ಶಿ ಶ್ರೀ ನಾಗರಾಜ್ ನಾಯಕ್ ಅವರು ರಾಜ್ಯದ ಉಪಾಧ್ಯಕ್ಷರು ಹಾಗೂ ನಮ್ಮ ಶ್ರೀ ಶಿವಕುಮಾರ್ ದಾಸ ಸಹ ಸಂಘಟನಾ ಕಾರ್ಯದರ್ಶಿ ಮಹಾಮಂಡಳಿಯ ಶ್ರೀ ಗುರುರಾಜ್ ಅವರು ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಶ್ರೀ ಜಿ ಎನ್ ಸಂತೋಷ್ ರಾಜ್ಯದ ಮಹಾಮಂಡಳಿಯ ಅಧ್ಯಕ್ಷರು ಅವರು ಕೂಡ ಇಲ್ಲಿ ಭಾಗವಹಿಸುತ್ತಾ ಇದ್ದರು. ಬಂಧುಗಳೇ, ಈ ರಾಜ್ಯದಲ್ಲಿ ಅಲ್ಲ ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಗಳಾಗಲಿ ಇವತ್ತು ಅವರನ್ನೇ ಅಧಿಕಾರ ಸ್ಥಾನಕ್ಕೆ ತಂದವರು ಯಾರು? ದೇಶದ ಹಿಂದುಳಿದ ಮತ್ತು ಅತಿ ಹಿಂದುಳಿದ ವರ್ಗಗಳಂತಕ್ಕಂಥದ್ದು ನಾವು ಎಲ್ಲಿಯೂ ಕೂಡ ಯಾವ ನಾಯಕರುಗಳು ಕೂಡ ಮರಿಬಾರದು. ಆದರೆ ಅದೇ ವರ್ಗದ ಹೆಸರಿನಲ್ಲಿ ಬಂದು ಅಧಿಕಾರ ಸ್ಥಾನವನ್ನೇ ಅಲಂಕರಿಸಿದ ಮೇಲೆ ಈ ಸಮುದಾಯಗಳನ್ನೇ ಸಂಪೂರ್ಣವಾಗಿ ಹಿಂದಕ್ಕೆ ತಳ್ಳಿ ಅವರ ಒಂದು ಜಾತಿಯನ್ನೇ ಮೇಲೆ ತರತಕ್ಕಂಥ ಕೆಲಸವನ್ನು ಇಲ್ಲಿ ಎದ್ದು ಕಾಣತಕ್ಕಂಥದ್ದು. ನಮಗೆ ವಿರೋಧ ಇಲ್ಲ, ಯಾಕೆಂದರೆ ಅವರೂ ಹಿಂದುಳಿದ ವರ್ಗ. ಆದರೆ ನೀವು ತಗೊಳ್ಳುವ ರೊಟ್ಟಿಯಲ್ಲಿ ಒಂದು ಅರ್ಧ ರೊಟ್ಟಿ ಆದರೂ ಕೂಡ ನಮಗೂ ಕೊಡಬೇಕಲ್ಲ. ನಿಮ್ಮನ್ನೇ ಆ ಸ್ಥಾನಕ್ಕೆ ತಂದು ಕೂಡಿಸುವ ಬಹಳ ದೊಡ್ಡ ಜವಾಬ್ದಾರಿ ಈ ಸಮುದಾಯವನ್ನು ವಹಿಸ್ಕೊಂಡಿದೆ. ಈ ಯಾದವ ಸಮುದಾಯ ಆಗಲಿ, ಅಲಮಾರಿ ಸಮುದಾಯ ಆಗಲಿ, ಈಡಿಗ ಸಮುದಾಯ ಆಗಲಿ, ವಿಶ್ವಕರ್ಮ ಸಮುದಾಯ ಆಗಲಿ, ಮೇಕಾರ್ ಸಮುದಾಯ ಆಗಲಿ, ಮಡಿವಾಳ ಸಮುದಾಯ ಆಗಲಿ, ತಿಗಳ ಸಮುದಾಯ ಆಗಲಿ, ಸವಿದಾ ಸಮುದಾಯ ಆಗಲಿ, ಮತ್ತೆ ಅತಿ ಹಿಂದುಳಿದ ವರ್ಗಗಳಿಗೆ ಇವತ್ತು ರಾಜ್ಯದಲ್ಲಿ ಸ್ಥಾನಮಾನಗಳಿಲ್ಲ. ಅವರಿಗೆ ಅವರ ಜನಸಂಖ್ಯೆ ನೋಡಿ ನೀವೇ ನಡೀತಾ ಇದ್ರೆ ಜನಸಂಖ್ಯೆ ನೋಡಿ ನೀವು MLA MLC ಸೀಟು ಮತ್ತು ಸಂಬಂಧಪಟ್ಟದ್ದು ಕೊಡ್ತೀವಲ್ಲ, ಅದೆಲ್ಲ ನಮಗೆ ಬೇಕಾಗಿರೋದು, ಅದೆಲ್ಲ ನಮಗೆ ಬೇಕಾಗಿರೋದು. ನಮಗೆ ಬೇಕಾಗಿರೋದೇನು? ಇಲ್ಲಿ ಸಾಮಾಜಿಕ ನ್ಯಾಯ, ಜನಸಂಖ್ಯೆ ನೋಡಿ ಆಗಬಾರದು ಸಾಮಾಜಿಕ ನ್ಯಾಯ, ಓಟು ನೋಡಿ ನೋಡಿ ಅಷ್ಟೇ ಆಗಬಾರದು. ನಿಮ್ಮನ್ನು ಒಂದು ಕಡೆ ನಾವು ಸ್ವಲ್ಪ ಕಮ್ಮಿ ಇರ್ಬೋದು, ಇನ್ನೊಂದು ಕಡೆ ನಾವು ಇದ್ದಾವೆ. ಅದಕ್ಕೋಸ್ಕರ ನಾವು ಹೇಳತಕ್ಕಂಥ ಇದ್ದದೇನು, ಈ ವ್ಯವಸ್ಥೆ ಬದಲಾವಣೆ ಆಗಬೇಕು. ಈ ಒಂದು ಸ್ವಾರ್ಥ ವ್ಯವಸ್ಥೆ ಏನಿದೆಯಲ್ಲ, ಇದನ್ನು ಸಂಪೂರ್ಣವಾಗಿ ಬದಲಾವಣೆ ಆಗಬೇಕು ಅಂತ ಹೇಳಿಕೊಂಡು ಧ್ವನಿಯಿಲ್ಲದ ಸಮುದಾಯಕ್ಕೆ, ಧ್ವನಿಯಿಲ್ಲದ ಸಮುದಾಯಕ್ಕೊಂದು ಧ್ವನಿ ಆಗಬೇಕು ಅಂತಕ್ಕಂಥದ್ದು ಇವತ್ತು ರಾಜ್ಯದ ಈಡಿಗ ಬಿಲ್ಲವ ಸಮುದಾಯವನ್ನು ನೇತೃತ್ವವನ್ನು ವಹಿಸಿಕೊಂಡು ನಮ್ಮ ಜೊತೆ ಬಂದಿರತಕ್ಕಂಥ ಎಲ್ಲವರನ್ನೇ ಕೈ ಜೋಡಿಸಿಕೊಂಡು ನಾವು ಇವತ್ತು ಹೋಗ್ತಾ ಇದ್ದೇವೆ. ನಮಗೆ ನಮಗೆ ಯಾರಿಗೋ ಒಬ್ಬರಿಗೆ ಅನ್ಯಾಯ ಆಗಿದ್ದವ ನಾಯಕನ ಮಂದಿರ ಸ್ಥಾನ ಕೊಡಲಿಲ್ಲ ಅಂತ ಪ್ರಶ್ನೆ ಅಲ್ಲ ಇದರಲ್ಲಿ ಇರತಕ್ಕಂಥದ್ದು. ಈ ಕೂತಿರತಕ್ಕಂಥ ಸಮುದಾಯದ ನಾಯಕರುಗಳ ಸಮುದಾಯಕ್ಕೆ ಯಾವ ನ್ಯಾಯವನ್ನು ಕೊಟ್ಟಿದ್ದೀರಿ? 2013-18 ಏನು ಕೊಟ್ಟರೆ ನೀವು? 2000 ಮತ್ತೆ ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಅಂದರೆ ನಿಮಗೆ ಯಾಕೆ ಹೇಳ್ತೀವಿ ಅಂತಂದ್ರೆ, ನೀವು ಈ ಹೆಸರಿನಲ್ಲಿ ಬಂದವರು. ನಾನು ಹೇಳ್ತಕ್ಕಂಥದ್ದು ನೀವೊಂದು 2013-18 ವರೆಗೂ
ನೀವು ಈ ರಾಜ್ಯದ ಅದಿಹಿಂದುಳಿದ ವರ್ಗಗಳಿಗೆ ಕೊಟ್ಟಿರತಕ್ಕಂತ ಕೊಡುಗೆ ಏನು, ಎಷ್ಟು ಹಣವನ್ನು ಕೊಟ್ಟಿದ್ದೀರಿ, ಎಷ್ಟು ರಾಜಕೀಯ ಸ್ಥಾನಮಾನಗಳನ್ನು ಕೊಟ್ಟಿದ್ದೀರಿ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗಳು ಸರ್ಕಾರಿ ನೌಕರಿಗಳಲ್ಲಿಯೂ ಕೂಡ ಈ ಸಣ್ಣ ಸಮುದಾಯ ಇರತಕ್ಕಂತ ಈ ಗೂರ್ಖಾ ಸಮುದಾಯಕ್ಕೆ ಏನು ಕೊಟ್ಟಿದ್ದೀರಿ, ಯಾದವ ಸಮುದಾಯಕ್ಕೆ ಏನು ಕೊಟ್ಟಿದ್ದೀರಿ, ಉಪ್ಪಾರ ಸಮುದಾಯಕ್ಕೆ ಏನು ಕೊಟ್ಟಿದ್ದೀರಿ, ಈಡಿಗ ಸಮುದಾಯಕ್ಕೆ ಏನು ಕೊಟ್ಟಿದ್ದೀರಿ, ವಿಶ್ವಕರ್ಮ ಸಮುದಾಯಕ್ಕೆ ಏನು ಕೊಟ್ಟಿದ್ದೀರಿ, ಇದು ನೀವೇನು ಮಾಡಿ ಒಂದು ಒಂದು ಕರಪತ್ರವನ್ನು ಮಾಡಿ ರಾಜ್ಯ ಈಗಿನ ರಾಜ್ಯ ಸರ್ಕಾರ ಮಾಡಬೇಕಾಗುತ್ತೆ. ಇಲ್ಲವಾದರೆ ಬಹಳ ಇವತ್ತು ಅತಿ ಹಿಂದುಳಿದ ವರ್ಗಗಳೇನಿದೆಯಲ್ಲ ಅವರು ಆತಂಕದಲ್ಲಿದ್ದಾರೆ. ಅವರ ಮಕ್ಕಳ ಭವಿಷ್ಯವನ್ನೇ ಇವತ್ತು ಜಾತಿಯದ ಹೆಸರಿನಲ್ಲಿ ರಾಜಕೀಯ ನಡೀತಾ ಇದೆ, ಸರ್ಕಾರ ನಡೀತಾ ಇದೆ. ಇವತ್ತು ಕೆಸಿ ಕೊಂಡಯ್ಯ ಅಂತ ಹೇಳಿಕೊಂಡಿರ್ತಕ್ಕಂಥ ಒಬ್ಬ ನೇಕಾರ ಸಮುದಾಯದ ನಾಯಕರು ಎಲ್ಲಿದೆ, ಎಲ್ಲಿದೆ ಅವರು? ಜನಾರ್ದನ ಪೂಜಾರಿ ಅಂತ ನಾಯಕರು ಎಲ್ಲಿದೆ ಅವರು? ಹಾಗೆ ಒಂದೊಂದು ಸಮುದಾಯ ನೋಡಿ ನೀವು ಎಲ್ಲರನ್ನೇ ಒಂದು ಒಂದು ಕಡೆ ಹಾಕಿಬಿಟ್ರು, ಎಲ್ಲರಿಗೂ ಮೋಸ ವಂಚನೆಯನ್ನು ಮಾಡಿ. ನಾವೇ ಇರಬೇಕು, ನಾವೇ ಆಗ್ಬೇಕು, ನಮಗೆ ಸಿಗಬೇಕು, ನಮ್ದೇ ಹಾಕ್ಬೇಕು. ಅದಕ್ಕೋಸ್ಕರ ಇದು ಬಹಳ ದೊಡ್ಡ ಕುತಂತ್ರ ಇದೆ, ಷಡ್ಯಂತರ ಇದೆ. ಇದು ಬಗ್ಗೆ ರಾಜ್ಯಾತ್ಯಂತರ ಅಲ್ಲ, ಬರತಕ್ಕಂಥ 9ನೇ ತಾರೀಕು ಸಭೆಯಲ್ಲಿ ಸಾಕಷ್ಟು ನಾಯಕರುಗಳು, ರಾಜ್ಯ ಸರ್ಕಾರದ ಸಾಕಷ್ಟು MLAಗಳು, ರಾಜ್ಯದ ಸರ್ಕಾರದ ಭಾಗವಾಗಿರ್ತಕ್ಕಂಥ ಪಕ್ಷದ ನಾಯಕರುಗಳು, ವಿರೋಧ ಪಕ್ಷದ ನಾಯಕರುಗಳು, ವಿರೋಧ ಪಕ್ಷದ ಹಿಂದುಳಿದ ವರ್ಗದ ನಾಯಕರುಗಳು ಎಲ್ಲರನ್ನ ಕೂಡ ಒಂದೇ ವೇದಿಕೆಗೆ ತರೋದಕ್ಕೆ ನಾವು ಅಶ್ರಾಂತ ಪರಿಶ್ರಮವನ್ನೇ ಮಾಡುತ್ತಾ ಇದ್ದೀವಿ. ಈ ಪರಿಶ್ರಮವನ್ನೇ ಮಾಡುವಾಗ ಕಳೆದ 2-3 ದಿನದೊಳಗಡೆ ತಟ್ಟು ಎದುರಿಸೋದು, ಬೆದರಿಸೋದು ಇದೆಲ್ಲವನ್ನ ಪ್ರಾರಂಭ ಆಗಿದೆ ಈಗ. ಆದ್ರಿಂದ ಯಾವ ಬೆದರಿಕೆಗೂ ಯಾವ ಹೆದರಿಕೆಗೂ ಜಗ್ಗೋದು ಇಲ್ಲ. ಈ ಸಮುದಾಯಕ್ಕೆ, ಈ ಸಮುದಾಯಗಳ ಅವರ ಅಸ್ತಿತ್ವಕ್ಕೋಸ್ಕರ ರಕ್ತ ಸುರಿಯೋದಕ್ಕೂ ಕೂಡ ನಾವು ರೆಡಿ ಇರುತ್ತೇವೆ. ಯಾಕೆ ನಮ್ಮ ಜಾತಿಯದ ಸಮಾನತೆಯ ನಿಂದಿರತಕ್ಕಂಥ ಈ ಸಮುದಾಯಗಳು ಇವತ್ತು ಬೀದಿಗೆ ಬಂದಾಗ ಇವತ್ತು ರಾಜ್ಯದ ಪ್ರಬಲ ಸಮುದಾಯಗಳು ಅವರು ಬೀದಿಗೆ ಬಂದು ಅವರ ಎಲ್ಲ ಹಕ್ಕುಗಳನ್ನೇ ಕೂಡ ಯಾವ ರೀತಿಯಲ್ಲಿ ಪಡ್ಕೊಳ್ತಾ ಇದ್ದೀರಿ ನೀವು, ಯಾರ್ಯಾರ ST ಯಲ್ಲಿ ಸೇರಿಸಬೇಕು ಅಂತ ಯಾರನ್ನೇ ಕಳಿಸಿದರೆ ನೀವು, ಯಾವ್ಯಾವ ರಿಪೋರ್ಟ್ಗಳನ್ನ ಮಾಡಿದಿರಿ ನೀವು, DC, C2, D2 ಅಂತ ಹೇಳಿಕೊಂಡು ಯಾರ್ಯಾರುಗಳಿಗೆ ಏನು ಮಾಡಿ ಕೊಟ್ಟಿದ್ದೀರಿ, ಸ್ವಾಗತ. ವಿ ಆರ್ ನಾಟ್ ಅಗೇನಿಸ್ಟ್, ನಮಗೆ ಬೇಡವ, ನಾವು ಈ ದೇಶದಲ್ಲಿ ಬದುಕೋರಲ್ವಾ. ಹಾಗೆ ಅದಕ್ಕೋಸ್ಕರ ಬಂಧುಗಳೇ, September 9 ಈ ಕಾರ್ಯಕ್ರಮ ಅರಮನೆ ಮೈದಾನದಲ್ಲಿ ಪ್ರಾರಂಭವಾಗುತ್ತೆ. Gate No. 3 ವೈಟ್ ಪೆಟ್ಲೇಟ್ ಅಲ್ಲಿ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾಗುತ್ತೆ. ಅದನ್ನು ಪೂರ್ವಭಾವಿ ಸಭೆ ಉಡುಪಿಯಲ್ಲಿ January 20-30 10-15 ಲಕ್ಷ ಜನ ನಾವೆಲ್ಲ ಸಮುದಾಯದ ನಾಯಕರುಗಳು ಸೇರಿ ನಾವೇನು ಮಾಡ್ತೀವಿ ಅಲ್ಲಿ ಸೇರಿಸ್ತೀವಿ. ಅದಕ್ಕೊಂದು ಫಾರ್ಮೇಷನ್ ಆಗಬೇಕಾಗುತ್ತೆ. ಆ ಪೂರ್ವಭಾವಿ ಸಭೆಯಲ್ಲಿ ತೆಲಂಗಾಣದ ಮಂತ್ರಿಗಳಾದ ತೆಲಂಗಾಣದ ವಸತಿ ಸಚಿವರಾದ ಶ್ರೀ ಜೋಗಿ ರಮೇಶ್ ಅವರು, ಆಂಧ್ರದ ವಸತಿ ಸಚಿವರಾದ ಶ್ರೀ ಜೋಗಿ ರಮೇಶ್ ಅವರು, ತೆಲಂಗಾಣದ ಸಪ್ತ ಖಾತೆ ಸಚಿವರಾದ ಶ್ರೀ ಶ್ರೀನಿವಾಸ ಗೌಡ, ಕೇಂದ್ರ ಸಚಿವರಾದ ಗೋವಾದ ಕೇಂದ್ರ ಸಚಿವರಾಗಿದ್ದ ಶ್ರೀಪಾದ ಯಶೋ ನಾಯಕ್ ಅವರು, ಹಾಗೂ ಕೇರಳದ ಫಾರೆಸ್ಟ್ ಮಿನಿಸ್ಟರ್ ಆಗಿರತಕ್ಕಂಥ ಶ್ರೀ AK ಶಶೀಂದ್ರನ್ ಅವರು, ತಮಿಳುನಾಡಿನ ಮಿನಿಸ್ಟರ್ ಆಗಿರ್ತಕ್ಕಂಥ ಶ್ರೀ ಅನಿತಾ ರಾಧಾಕೃಷ್ಣನ್ ಅವರು, ಕೊಯಂಬತ್ತೂರಿನ MP ಆಗಿರ್ತಕ್ಕಂಥ ಶ್ರೀ ರಾಮದಾಸ್ ಅವರು, ಹಾಗೆ ನಮ್ಮ ಕರ್ನಾಟಕದವರು ಕೂಡ ಇದರಲ್ಲಿ ಸಾಕು ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ಅವರು, ರಾಜ್ಯದ ಶ್ರೀ ವಿರೋಧ ಪಕ್ಷದ ನಮ್ಮ ರಂಗಪ್ಪ ಅವರು ಕೂಡ ಬಂದು, ಅಲಮಾರಿ ಸಮುದಾಯದ ರಾಜ್ಯಾಧ್ಯಕ್ಷರು ಶ್ರೀ ರಂಗಪ್ಪನವರು ಕೂಡ ಬಂದಿದ್ದಾರೆ ಅವರ ದೇವ. ಆದ್ದರಿಂದ ಸನ್ಮಾನ್ಯ BK ಹರಿಪ್ರಸಾದ್ ಅವರು, ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈ ರೀತಿಯಲ್ಲಿ ಆಮೇಲೆ HR ಶ್ರೀನಾಥ್ ದಣಿಗಳು ನಮ್ಮ ಗಂಗಾವತಿಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ 4 ಸಲ MP ಆಗಿದ ಶ್ರೀ HG ರಾಮುಲು ಅವರನ್ನ ಯಾವ ರೀತಿಯಲ್ಲಿ ಮುಗಿಸಿದಿರಿ, ಅದೇ ರೀತಿಯಲ್ಲಿ ಮಾಲಿಕೆಯ ಗುತ್ತಿಗೆದಾರನ ಈ ಪಕ್ಷದಿಂದ ಯಾವ ಹಿಂಸೆಯನ್ನ ಕೊಟ್ಟು ನೀವು ಹೊರಗಡೆ ಕಳಿಸಿದಿರಿ, ಅಂದ್ರೆ ಈಡಿಗ ಸಮುದಾಯವನ್ನ ಟಾರ್ಗೆಟ್ ಮಾಡಿ ಬೇರೆ ಕಡೆಯಿಂದ ಈ ಪಕ್ಷಕ್ಕೆ ಬಂದವರು ಬೇರೆ ಪಕ್ಷದಿಂದ ಈ ಪಕ್ಷಕ್ಕೆ ಬಂದಾಗ ಇಲ್ಲಿ ಈಡಿಗ ಬಿಲ್ಲವ ನಾಯಕರುಗಳು ಎಲ್ಲಾ ರೀತಿಯಲ್ಲಿ ಸ್ಟ್ರಾಂಗ್ ಇದೆ, ಅವರನ್ನೇ ಫಸ್ಟ್ ತೊಳಿಬೇಕು. ಮತ್ತು ಇನ್ನು ಉಳಿದವ್ರಿಗೆ ಯಾರಿಗೂ ಧ್ವನಿ ಇಲ್ಲ, ಸ್ವಲ್ಪ ಆರ್ಥಿಕ ವ್ಯವಸ್ಥೆ ಕಮ್ಮಿ ಅವರಿಗೆ. ಆದ್ರಿಂದ ವ್ಯವಸ್ಥಿತವಾಗಿ ತೊಳೆದ್ರು ಎಲ್ಲರನ್ನೇ ಕೂಡ. ಅದಕ್ಕೋಸ್ಕರ ನಾನು ಹೇಳತಕ್ಕಂಥದ್ದು, ಆ ವ್ಯವಸ್ಥೆಯನ್ನ ಬದಲಾವಣೆ ಆಗಬೇಕಾದಕ್ಕೋಸ್ಕರ HR ಶ್ರೀನಾಥ ದಣಿಗಳನ್ನೇ ಈ ಸ್ವಾಗತ ಸಂಘಕ್ಕೆ ನಾವು ಅಧ್ಯಕ್ಷರಾಗಿ ಮಾಡಿದ್ದೀವಿ, ವೆಲ್ಕಮ್ ಕಮಿಟಿ ಮಾಡಿದ್ದೀವಿ, ಸ್ವಾಗತ ಸಮಿತಿ ಅಂತ ಮಾಡಿದ್ದೀವಿ. ಅವರೇ ಅಧ್ಯಕ್ಷರಾದ ಶ್ರೀ HR ಶ್ರೀನಾಥ ದಣಿಗಳು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು.
ನಾವೇನು ರಾಜ್ಯದಲ್ಲಿ ಎಲ್ಲರನ್ನೇ ಜಾತಿ ಒಂದು ಜಾತಿಮಯವಾಗಬೇಕು ಅಂತ ನಮಗಿಲ್ಲ. ಆದರೆ ನಮ್ಮದ ಹಕ್ಕು ನೀ ತೆಗೆದುಕೊಂಡು ಹೋದಂದ್ರೆ ನಾವೆಲ್ಲಿ ಹೋಗಬೇಕಾಗುತ್ತೆ? ಕುಂಬಾರ ಸಮುದಾಯದ ಪರಿಸ್ಥಿತಿಯೇ ಇವತ್ತು, ಯಾದವ ಸಮುದಾಯದ ಪರಿಸ್ಥಿತಿಯೇನು, ಅಲಮಾರಿ ಸಮುದಾಯದ ಪರಿಸ್ಥಿತಿಯೇನು? ಹಾ, ನಿಮ್ಮ ಪಕ್ಷದಲ್ಲಿ ಆಗಲಿ ವಿರೋಧ ಪಕ್ಷದಲ್ಲಿ ಆಗಲಿ ಅಷ್ಟೊಂದು ದುಡಿದು ಅಷ್ಟೊಂದು ಜೀವನ ಸ್ಫೂರ್ತಿ ದುಡಿದ ನಾಯಕರುಗಳನ್ನು ನೀವು ಯಾವ ರೀತಿಯಲ್ಲಿ ಹಿಂದಕ್ಕೆ ತಳ್ಳಿದಿರಿ? ನೀವು ಇದಕ್ಕೂ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು. ಒಂದು ಶಂಖನಾಥವನ್ನೇ ಮುಳುಗಬೇಕಾಗುತ್ತೆ ಅರಮನೆ ಮೈದಾನದಲ್ಲಿ. ಆ 9ನೇ ತಾರೀಕು ನಾವು ಹೇಳೋದಕ್ಕಿಂತ ಸಾಕಷ್ಟು ನಾಯಕರುಗಳು, ಅದೊಂದು ಸರ್ಪ್ರೈಸ್ ಆಗುತ್ತೆ, ತಮಗೆ ಸರ್ಪ್ರೈಸ್ ಆಗ್ತದೆ. ಇದು ಸರ್ಕಾರಿ ವಿರುದ್ಧ ಅಲ್ಲ, ಯಾರೂ ವಿರುದ್ಧ ಅಲ್ಲ, ನಮ್ಮ ಹಕ್ಕುಗಳಿಗೋಸ್ಕರ. ನೀವು ನಿಮ್ಮ ಹಕ್ಕುಗಳಿಗೋಸ್ಕರ ಜಾತಿಯನ್ನು ಸೇರಬಹುದು, ನೀವು ಮುಖ್ಯಮಂತ್ರಿಗಳಾಗೋಕ್ಕೋಸ್ಕರ ನಿಮ್ಮ ನಿಮ್ಮ ಜಾತಿಗಳ ಬೀದಿಯಲ್ಲಿ ಹೋರಾಟ ಮಾಡಬಹುದು, ನಿಮಗೆಲ್ಲವನ್ನ ನೀವು ಕೊಡಿಸಬಹುದು. ನಿಮ್ಮ ನಿಮ್ಮ ನಾಯಕರುಗಳನ್ನೇ ಸಾಕಷ್ಟು ನೀವು ಪುತ್ತಳಿಗಳನ್ನ ಸ್ಥಾಪನೆ ಮಾಡಬಹುದು. ಈ ಬೆಂಗಳೂರು ಕರ್ನಾಟಕದ ಸರ್ಕಾರಕ್ಕೆ ಕೇಳುತ್ತೇನೆ, ದೇಶದ ಒಂದು ಸಮಾನತೆಯ ಹರಿಗಾರ ಆಗಿರತಕ್ಕಂಥ ವಿಶ್ವಗುರು ಆಗಿರತಕ್ಕಂಥ ನಾರಾಯಣ ಗುರುಗಳ ಒಂದು ಪುತ್ಥಳಿ ಇವತ್ತು ಕೂಡ ಬೆಂಗಳೂರು ರಾಜಧಾನಿಯಲ್ಲಿ ಇಲ್ಲ, ಇವತ್ತು ಕೂಡ ಇಲ್ಲ. ಎಲ್ಲರೂ ಒಪ್ಪಿಕೊಂಡಿರ್ತಕ್ಕಂಥ ಗುರುಗಳು, ಒಂದೇ ಧರ್ಮ, ಒಂದೇ ಜಾತಿ, ಒಂದೇ ದೇವರೆಂದು ಹೇಳಿರ್ತಕ್ಕಂಥ ನಾರಾಯಣ ಗುರುಗಳ ಒಂದು ಪುತ್ಥಳಿ ತಮಗೆ ಮಾಡೋಕ್ಕಾಗಲಿಲ್ಲ. ಆದರೆ ಬೇರೆ ಸಮುದಾಯದ ಸಂತೋಷ ಪಡ್ತೀವಿ, ನಮಗೆ ಸಂತೋಷ ಯಾರಾದರೂ ಮಾಡಿದ್ರು. ಅಲಮಾರಿ ಸಮುದಾಯದ ಗುರುಗಳಿದ್ದಾರೆ, ಯಾದವ ಸಮುದಾಯದ ಎಲ್ಲ ನಾವು ನೋಡಬೇಕಲ್ಲ, ಒಂದಿಬ್ಬರು ಅಲ್ಲಲ್ಲ ಇರೋದು. ಅದಕ್ಕೋಸ್ಕರ ಬಂಧುಗಳೇ, ತಾವೆಲ್ಲ ಈ 9ನೇ ತಾರೀಕು ನಮ್ಮ ಹಕ್ಕು, ನಮಗೆ ರಾಜಕೀಯವಾದ ಸ್ಥಾನಮಾನ ನಮಗೆ ಕೊಡಬೇಕು. ಅದೇ ರೀತಿಯಲ್ಲಿ ರಾಜ್ಯದ ಬಜೆಟ್ಗಳಿದೆಯಲ್ಲ, ಬಜೆಟ್ ನಿಗದಿಪಡಿಸಿರತಕ್ಕಂಥ ಹಣ ಇದೆಯಲ್ಲ, ಅದು ಸಾಮಾಜಿಕ ನ್ಯಾಯದ ವ್ಯವಸ್ಥೆಯಲ್ಲಿ ಹಣ ಅಲೋಕೇಶನ್ ಆಗಬೇಕು. ನಿಮ್ಮ ನಿಮ್ಮ ಪಕ್ಷಗಳಲ್ಲಿ ಅಲಮಾರಿ ಸಮುದಾಯಕ್ಕೂ, ಯಾದವ ಸಮುದಾಯಕ್ಕೂ, ಉಪ್ಪಾರ ಸಮುದಾಯಕ್ಕೂ, ಮಡಿವಾಳ ಸಮುದಾಯಕ್ಕೂ, ವಿಶ್ವಕರ್ಮ ಸಮುದಾಯಕ್ಕೂ ಕೂಡ ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ರಾಜಕೀಯ ಸ್ಥಾನಮಾನಗಳನ್ನು ನೀಡಬೇಕು. ಅದು ಜನಸಂಖ್ಯೆ ಆಗಬಾರದು. ಮಾತೆತ್ತಿದಂದ್ರೆ ಅಂಬೇಡ್ಕರ್ ಅವರ ಹೆಸರು ಹೇಳ್ತೀರಿ, ಆದರೆ ಅಂಬೇಡ್ಕರ್ ಕನಸಲ್ಲ ಇಲ್ಲಿ ಸಂವಿಧಾನ ಶಿಲ್ಪಿ, ಅಂಬೇಡ್ಕರ್ ಅವರ ಕನಸಲ್ಲಿ ನನಸು ಆಗ್ತಾ ಇಲ್ಲ ಇವತ್ತು, ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೇವೆ. ಇದನ್ನು ಸರಿಪಡಿಸೋದಕ್ಕೋಸ್ಕರ ಇವತ್ತು ನಾವು ಮುಂದಾಗಿದ್ದೇವೆ. ಎಲ್ಲ ಸಮುದಾಯಗಳು ಕೂಡ ಇವತ್ತು ಕೈಕಟ್ಟಿದ್ದೆ ನಿಂತಿದ್ದೇವೆ. ನಮ್ಮ ಲೋಕೇಶ್ ಅವರು ಇದ್ದಾರೆ, ರಂಗಪ್ಪನವರು ಇದ್ದಾರೆ, ಮತ್ತು ನಾಳೆ ನಾಡಿದ ಬಹಳ ದೊಡ್ಡ ಸಭೆಗಳಲ್ಲಿ ನಡೆಯುತ್ತೆ. ಸುಮಾರು 10-15 ಜನ ಸ್ವಾಮೀಜಿಗಳೊಂದು ತಂಡೆಯನ್ನೇ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಾರೆ, ಮತ್ತು ಸಾಕಷ್ಟು ಜನ ಸ್ವಾಮೀಜಿಗಳು ಮತ್ತೊಂದು ಕರೆಪತ್ರವನ್ನು ಮಾಡಿ ಈಗ ನಾವು ಕೂಡ ಕೈ ಜೋಡಿಸ್ತೀವಿ ಎಂದು ಹೇಳ್ತಾ ಇದ್ದೀರಿ. ಎಲ್ಲರನ್ನ ಸೇರಿಸಿಕೊಂಡು ರಾಜ್ಯದಲ್ಲಿ ಒಂದು ಸಮೂಲವಾಗಿರತಕ್ಕಂಥ ಬದಲಾವಣೆ ಆಗಬೇಕು. ಬ್ಯಾಕ್ವರ್ಡ್ ಅಂದ್ರೆ ಏನು, ಮೋಸ್ಟ್ ಬ್ಯಾಕ್ವರ್ಡ್ ಅಂದ್ರೆ ಏನು, ಯಾವ ರೀತಿಯಲ್ಲಿ ನ್ಯಾಯ ಕೊಡಿಸ್ಬೇಕು, ಸರಕಾರಿ ಸಮಿತಿ ರಚನೆ ಮಾಡಬೇಕು, ಹೇಗೆ ಮುಂದೆ ಹಿಂದಕ್ಕೆ ಹೋಯ್ತು ನೇಕಾರ ಸಮುದಾಯ, ಕೆಸಿ ಕೊಂಡೈನವರ ಹೆಂಗ್ ಹೋಯ್ತು, ಸನ್ಮಾನ್ಯ ಬಿ ಕೆ ಹರಿಪ್ರಸಾದನ ಹಿಂದಕ್ಕೆ ಹೆಂಗ್ ತಂದಿದ್ರು, ಇದು ಪ್ರತಿಯೊಂದು ಚರ್ಚೆ ಆಗಬೇಕಲ್ಲ. ಪ್ರತಿಯೊಂದು ಅಂದ್ರೆ ನೀವು ಜವಾಬ್ದಾರಿ ತೆಗೆದುಕೊಂಡಿದ ಮೇಲೆ ಈ ಸಮುದಾಯಗಳಲ್ಲೇ ಕೂಡ ಕೈ ಹಿಡ್ಕೊಂಡು ಮುಂದೆ ಹೋಗಬೇಕಿತ್ತಲ್ಲ. ಇಲ್ಲ, ಈ ವಾಸ್ತಾನ ಅದ್ ಹೇಳ್ತಾರೋ ನಿಮ್ಗೆ ಫೋನ್ ಕೊಡ್ತಾರೆ ಹನುಮಂತವ್ರೆ. ಅದಕ್ಕೆ ನಾವು ಈ ಎಲ್ಲರನ್ನ ಜೊತೆ ಸೇರಿಸಿಕೊಂಡು ಮುಂದೆ ಹೋಗುವ ಒಂದು ಕಾರ್ಯಕ್ರಮವನ್ನ ಮಾಡುತ್ತಾ ಇದೀವಿ. ತಮ್ಮ ಪೊಲಿಟಿಕಲ್ ಡಿಪಾರ್ಟ್ಮೆಂಟ್ ಇರತಕ್ಕಂಥ ಎಲ್ಲ ಮಾಧ್ಯಮ ಟಿವಿ ರಿಪೋರ್ಟ್ಸ್ಗಳೆಲ್ಲರೂ ಕೂಡ ನಮಗೆ ಸಹಕಾರವನ್ನ ಮಾಡಿ ಕರಪತ್ರದಲ್ಲಿ ಬಹಳ ನಮ್ಮ ಸ್ವಲ್ಪ ವಿಷಯಗಳು ಹೇಳಿದ್ದೀನಿ. ಕಾಮನ್ ಕರಪತ್ರ ನಾಳೆಗೆಲ್ಲ ಕೊಡಬೇಕು, ನಾಳೆ ರೆಡಿ ಆಗುತ್ತೆ. ಒಂದು ಆ ಅನುದಾನಗಳು, ಕೆಲವೊಂದು ಹಕ್ಕುಗಳು ಅವ್ರಿಗೆ ಕೊಟ್ಟಿದ್ರೂ ಕೂಡ ಅವ್ರಿಗೆ ತಗೊಳಕ್ ಆಗ್ತಾ ಇಲ್ಲ, ಸರ್ಟಿಫಿಕೇಟ್ ಸಿಗುತ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರೆ ಇದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗತ್ತೆ ಅಂತಂದ್ರೆ, ನಾವು ಇದನ್ನ ಗಟ್ಟಿಪಡಿಸಿ ಮುಂದೆ ಹೋಗ್ತೇವೆ. ಅವಕಾಶ ವಂಚಿತರು ಯಾರು, ಅವಕಾಶ ವಂಚಿತರು ನಾವೆಲ್ಲರೂ ಕೂಡ, ಅವಕಾಶ ವಂಚಿತರನ್ನ ಸೇರಿಸತಕ್ಕಂಥ ಪ್ರಯತ್ನ ನಡೀತಾ ಇದೆ. ಇವತ್ತು ಪ್ರವರ್ಗ 1ರಲ್ಲಿ ಬರ್ತಕ್ಕಂಥ ಹಿಂದುಳಿದ ವರ್ಗಗಳ ಅಲೆಮಾರಿ ಮತ್ತು ಅರೆಲೆಮಾರಿ ಸಮುದಾಯದ ರಾಜ್ಯಾಧ್ಯಕ್ಷ ರಂಗಪ್ಪ ಅಂತ ಹೇಳಿ, ಇವತ್ತು ದುರ್ಬಲ ವರ್ಗದ ಧ್ವನಿ ಇಲ್ಲದಂತ ಎಲ್ಲಿ ಇಲ್ಲದಂತ ಸಮುದಾಯಗಳು, ಇವತ್ತು ಕರ್ನಾಟಕ ಸರ್ಕಾರ ಈ ಅಲೆಮಾರಿಗಳ ಪರವಾಗಿ ಯಾವುದೇ ರೀತಿಯ ರಾಜಕೀಯ ಸ್ಥಾನಮಾನಗಳು ಕೊಡ್ತಾ ಇಲ್ಲ. ಆಮೇಲೆ ಇಲ್ಲಿ ಒಂದು ನಮ್ಮಲ್ಲಿ IAS ಆಫೀಸರ್ ಆಗಿರಲಿ, IPS ಆಫೀಸರ್ ಆಗಿರಲಿ, ಒಬ್ಬ ತಹಸೀಲ್ದಾರ್ ಆಗಲಿ, ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಕೂಡ ಇಲ್ಲ, ಶಾಸಕರು ಇಲ್ಲ, ಒಂದು ವಿಧಾನಸೌಧದಲ್ಲಿ ಮಾತಾಡುವಂಥ ಧ್ವನಿ ಇಲ್ಲದಂಥ ಸಮುದಾಯಗಳು ಇವತ್ತು ಅವ್ರಿಗೇನಾದರೂ ರಾಜಕೀಯದಲ್ಲಿ ಸ್ಥಾನಮಾನ ಕೊಡಲೇಬೇಕಾಗುತ್ತೆ. ಆದ್ದರಿಂದ ನಾವು ಸ್ವಾಮೀಜಿಗಳ ಜೊತೆಯಲ್ಲಿ ಸೇರಿ ಅವರ ಜೊತೆಯಲ್ಲಿ ಕೈ ಜೋಡಿಸಿದ್ದೀವಿ. ಅವ್ರು ಎಲ್ಲೇ ಕರೆದ್ರು ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಬರಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತು ತಮ್ಮ ಮೂಲಕ ಮನವಿ ಮಾಡುತ್ತಿದ್ದೇನೆ. ನಾನು ಸಂತೋಷ್ ಕುಮಾರ್ GN ಅಂತೇಳಿ, ನಾನು ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ರಾಜ್ಯಾಧ್ಯಕ್ಷನಾಗಿದ್ದೇನೆ. ಇವತ್ತು ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಂತಂದ್ರೆ, 9ನೇ ತಾರೀಕು
ನಮ್ಮ ಸಮಾಜ ಮತ್ತು ಅತಿ ಹಿಂದುಳಿದ ಸಮಾಜ ಸೇರಿಕೊಂಡು ಬೃಹತ್ ಸಮಾವೇಶದ ಪೂರ್ವಭಾವಿ ಸಭೆಯಾಗಿ ಒಂದು 10-15 ಸಾವಿರ ಜನ ಸೇರಿ ಅರಮನೆ ಮೈದಾನ ವೈಟ್ ಪೆಟಲ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯು ನೇತೃತ್ವವನ್ನು ವಹಿಸಿದೆ. ಪೂಜ್ಯ ಪರಮಶ್ರೀ ಪ್ರಾಣಾನಂದ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ನಮ್ಮ ಸಮಾಜಕ್ಕೆ ಆಗಿರುವಂತಹ ರಾಜಕೀಯ ಮತ್ತು ಇನ್ನಿತರೆ ಶೈಕ್ಷಣಿಕವಾಗಿ ನಮಗೆ ಅನ್ಯಾಯವಾಗಿದೆ, ಆ ಅನ್ಯಾಯವನ್ನು ಸರಿಪಡಿಸಿಕೊಳ್ಳೋದಕ್ಕೋಸ್ಕರ ನಾವು ಈ ಒಂದು ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಹಿಂದುಳಿದ ವರ್ಗದವರಿಗೆ ಅವರಿಗೂ ಕೂಡ ಸಹ ಅನ್ಯಾಯ ಆಗಿದೆ. ನಮಗೆ ನಿಗಮ ಆಗಿದ್ದಾವೆ, ನಿಗಮಕ್ಕೆ ದುಡ್ಡಿಟ್ಟಿಲ್ಲ, ನಮಗೆ ಏನು ಬೇಕೋ ವ್ಯವಸ್ಥಿತವಾದ ರಾಜಕೀಯವಾಗಿ ಸಹ ನಿಲುವುಗಳನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾವು 9 ಸೆಪ್ಟೆಂಬರ್ ಬೃಹತ್ ಸಮಾವೇಶದ ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ನಮ್ಮ ಸಮಾಜದ ಈಡಿಗ ಬಿಲ್ಲವ ನಾಮಧಾರಿ ಮತ್ತು ದೀವರ ಮತ್ತು 26 ಒಳಪಂಗಡಗಳ ಸೇರಿಕೊಂಡು ಮತ್ತು ಅತಿ ಹಿಂದುಳಿದ ವರ್ಗಗಳು ಪ್ರವರ್ಗ 1 ಇವರೆಲ್ಲ ಸೇರಿಕೊಂಡು ನಾವು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ಸಮಾಜದ ಎಲ್ಲ ಕುಲ ಬಾಂಧವರು 9 ಎಲ್ಲರೂ ಸಹ ಬೆಂಗಳೂರಿಗೆ ಬಂದು ಅರಮನೆ ಮೈದಾನದಲ್ಲಿ ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ಳೋಣ ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಸೇರ್ತಾ ಇದ್ದೇವೆ.